ನೂರ ಮೂವತ್ತೊಂದನೇ ಶ್ಲೋಕ ಅಷ್ಟಮೂರ್ತಿ ರಜಾ ಜೈತ್ರಿ ಇದರಲ್ಲಿ ಅಷ್ಟಮೂರ್ತಿ ಅಂದ್ರೆ ಜಗನ್ಮಾತೆಯು ಅಷ್ಟಮೂರ್ತಿ ಸ್ವರೂಪಿಣಿ ಹಾಗೆ ಅಷ್ಟಮೂರ್ತಿ ಸ್ವರೂಪಿಣಿಯಲ್ಲಿ ಅಷ್ಟ ಸರಸ್ವತಿ ಸ್ವರೂಪಿಣಿಯರಾದ ಲಕ್ಷ್ಮಿ ಮೇಧಾ ದರ ಪುಷ್ಟಿ ಗೌರಿ ತುಷ್ಟಿ ಪ್ರಭಾ ಧೃತಿ ಅನ್ನುವ ರೂಪ ಮತ್ತೆ ಲಕ್ಷ್ಮಿ ಸ್ವರೂಪಿಣಿಯಾದ ಆದಿಲಕ್ಷ್ಮಿ ಗಜಲಕ್ಷ್ಮಿ ಧನಲಕ್ಷ್ಮಿ ಧಾನ್ಯಲಕ್ಷ್ಮಿ ಸಂತಾನಲಕ್ಷ್ಮಿ ವೀರಲಕ್ಷ್ಮಿ ವಿದ್ಯಾಲಕ್ಷ್ಮಿ ಜಯಲಕ್ಷ್ಮಿ ಹಾಗೆ ಅಣಿಮಾದಿ ಅಷ್ಟ ಸಿದ್ಧಿಗಳು ಆತ್ಮದ ಎಂಟು ಮೂರ್ತಿಗಳು ಈಶ್ವರನ ಅಷ್ಟ ಮೂರ್ತಿಗಳು ಹೀಗೆ ದೇವಿಯ ಅಷ್ಟಮೂರ್ತಿ ರೂಪಗಳಲ್ಲಿ ಅನೇಕ ವಿಧವಾಗಿ ಚರಾಚರ ವಸ್ತುಗಳಲ್ಲಿ ದೇವಿ ರೂಪ ಇರೋದ್ರಿಂದ ಈಕೆ ಅಷ್ಟಮೂರ್ತಿ ಮತ್ತೆ ಹುಟ್ಟೋದು ಅನ್ನೋದು ಮಾತೆಗೆ ಇಲ್ಲವೇ ಇಲ್ಲ ಆದ್ರಿಂದ ಆಕೆ ಅಜಾಜೈತ್ರಿ ಹದಿನಾಲ್ಕು ಭುವನೆಗಳೇ ಅಲ್ಲದೆ ಅನೇಕ ಕೋಟಿ ಬ್ರಹ್ಮಾಂಡಗಳನ್ನ ಸೃಷ್ಟಿ ಸ್ಥಿತಿ ಲಯಗಳನ್ನ ನಡೆಸುವ ದೇವಿ ಲೋಕಯಾತ್ರಾ ವಿದಾಯಿನಿ ಮತ್ತೆ ಜಗನ್ಮಾತೆಯು ಏಕಾಕಿನಿ ಆಕೆಗೆ ತನ್ನೋರು ಅಂತ ಯಾರೂ ಇಲ್ಲ ಹಾಗೆ ಜಾಗ್ರತ್ ಸ್ವಪ್ನ ಸುಷುಪ್ತ ಅವಸ್ಥೆಗಳನ್ನು ದಾಟಿ ಸ್ಥಿತಿಗೆ ಮುಟ್ಟಿದ ತಾಯಿ ಭೂಮರೂಪ ಆಗಿದ್ದಾಳೆ ಹಾಗೆ ದ್ವೈತ ಭಾವನೆಯನ್ನ ಅಂದ್ರೆ ಇನ್ನೊಂದಿದೆ ಅಂತ ಭಾವನೆಯೇ ಇಲ್ಲದೆ ಇರೋ ತಾಯಿ ನಿರ್ದ್ವೈತ ಮತ್ತೆ ದ್ವೈತ ಅಂದ್ರೆ ಎರಡಾಗಿದ್ದೀನಿ ಅನ್ನೋದು ಭಾವನೆ ಇಂದ ಇರ್ತಾರಲ್ಲ ಭಕ್ತರು ಅಂಥವೆಲ್ಲ ಹೋಗಲಾಡಿಸುವ ತಾಯಿ ದ್ವೈತ ವರ್ಜಿತ ಅಂತ ಕರೆಸ್ಕೊಂತಾಳೆ